ತಂದೆಯವರು ಕಾಂಗ್ರೆಸ್ ಅಲ್ಲಿ ತಾವು ಬಿಜೆಪಿ ಅಭಿವೃದ್ಧಿ ಮಾಡ್ಬೇಕನ್ನೋ ಯೋಜನೆಗಳು ಏನಿದೆ ಅದನ್ನೆಲ್ಲ ಒಪ್ಕೊಂಡು ನಾನು ಬಿಜೆಪಿ ಪಕ್ಷ ಸೇರಿದ್ದೀನಿ ಇವತ್ತು ಈ ಕವೀಶ್ ಗೌಡ್ರು ಸೇರ್ಪಡೆ ನಾಟ್ ಓನ್ಲಿ ಚಾಮರಾಜ ಚಾಮುಂಡೇಶ್ವರಿಯಲ್ಲೂ ಸಂಚಲನ ಮೂಡಿಸಿದೆ ಆ ಮಟ್ಟಿಗಿನ ಪ್ರಭಾವ ಇದೆ ಅಂತ ಜನ ಯಾಕೆ ಅನ್ಕೊಂಡವ್ರೆ ಎಂತ ಅದನ್ ಗೆದ್ದೆ ಗೆಲ್ತೀವನ್ನೋ ಒಂದ್ ನಂಬಿಕೆ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಸ್ಥಾನಗಳನ್ನ ಗಳಿಸಬಹುದು ಮೈಸೂರಲ್ಲಿ ತಮ್ಮ ಪ್ರಕಾರ ಇನ್ನೂರ ಇಪ್ಪತ್ನಾಕರಲ್ಲಿ ಎಷ್ಟು ಗೆಲ್ತೀರಿ ಮುಂದಿನ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಗೆಲ್ಲೇ ಬೇಕೋ ಒಂದು ಉದ್ದೇಶ ಇಟ್ಟು ವೀಕ್ಷಕರೇ ನಮಸ್ಕಾರ ರಾಜ್ಯ ವಿಧಾನಸಭೆ ಚುನಾವಣೆ ನನ್ನ ರಂಗೇರ್ತಾ ಇದೆ ಇನ್ನು ನೂರೇ ದಿನ ಬಾಕಿ ಚುನಾವಣೆಗೆ ಒಂದು ಅರವತ್ತ್ ದಿನಕ್ಕೆ ಚುನಾವಣೆ ಘೋಷಣೆ ಆಗುತ್ತೆ ಮೈಸೂರಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರ ಇದ್ರು ಕೂಡ ಬಿಜೆಪಿ ಬಲ ಚಾಮರಾಜ ಕೃಷ್ಣರಾಜ ನಂಜನ್ಗೂಡು ಅನ್ನೋ ಮಟ್ಟಕ್ಕೆ ಆಗಿತ್ತು ಇದೀಗ ಬಿಜೆಪಿಗೆ ಒಂದು ಶಕ್ತಿ ಅಂತ ಹೇಳ್ಬೋದು ಚಾಮರಾಜ ಕ್ಷೇತ್ರದ ಮಾಜಿ ಶಾಸಕ ವಾಸ ಅವರ ಪುತ್ರ ಕವೀಶ್ ಗೌಡ್ರು ಮತ್ತೆ ಅಪಾರ ಕಾರ್ಯಕರ್ತರು ಬಿಜೆಪಿನ ಸೇರ್ಪಡೆ ಆಗಿದ್ದಾರೆ ಬಿಜೆಪಿ ಚುನಾವಣೆ ಬಂದ ತಕ್ಷಣ ತನ್ನ ಲೆಕ್ಕಾಚಾರಗಳನ್ನ ಶುರು ಮಾಡಿದೆ ಕವೀಶ್ ಅವರು ಸೇರ್ಪಡೆ ಆಗಿದ್ರೆ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ತಂದೆಯವರು ಕಾಂಗ್ರೆಸ್ ಅಲ್ಲಿ ತಾವು ಬಿಜೆಪಿ ಬಿಜೆಪಿ ಸೇರ್ಪಡೆ ಉದ್ದೇಶಗಳನ್ನ ತಿಳಿಸಿದ್ರಿ ಬಟ್ ಏನ್ ಲೆಕ್ಕಾಚಾರ ವಾಟ್ ನೆಕ್ಸ್ಟ್ ಪಕ್ಷದ ಮೂಲ ಸಿದ್ಧಾಂತಗಳು ಏನಿದೆ ತತ್ವಗಳು ಏನಿದೆ ಜನಪರ ಅಭಿವೃದ್ಧಿ ಮಾಡಬೇಕನ್ನೋ ಯೋಜನೆಗಳು ಏನಿದೆ ಅದನ್ನೆಲ್ಲ ಒಪ್ಕೊಂಡು ನಾನು ಬಿ ಜೆ ಪಿ ಪಕ್ಷ ಸೇರಿದ್ದೀನಿ ಇವತ್ತು ಸೊ ಮುಂದಿನ ನಡೆ ಮುಂದಿನ ಹೆಜ್ಜೆ ಇರುತ್ತೆ ಇಲ್ಲಿರುತ್ತೆಂದರೆ ಆ ಯೋಜನೆಗಳನ್ನು ಮನಮನೆಗೆ ಕಳೆದ ಎಂಟು ವರ್ಷದಿಂದ ಎಂಟು ವರ್ಷದ ಅವಧಿಲಿ ಏನು ಕೇಂದ್ರ ಸರ್ಕಾರದ ಯೋಜನೆಗಳಿವೆ ರಾಜ್ಯ ಸರ್ಕಾರದ ಯೋಜನೆಗಳಿವೆ ರಾಜ್ಯ ಸರ್ಕಾರದ ಐದು ವರ್ಷದ ಅವಧಿಲಿ ಏನೇನು ಜನಪರ ಯೋಜನೆಗಳಿವೆ ಅವೆಲ್ಲ ಜ ಮನೆಮನೆಗೆ ತಲುಪುವಂಥ ರೀತಿಲಿ ಜನರನ್ನ ಮನವರಿಕೆ ಮಾಡುವಂತ ರೀತಿಯಲ್ಲಿ ನಾವು ಕೆಲಸಗಳನ್ನ ಮಾಡಬೇಕನ್ನೋ ಒಂದು ಪ್ರಮುಖವಾದಂತ ಉದ್ದೇಶ ಇಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಹೇಳ್ತಿರ್ತಿದ್ದೆ ನಾನು ಒಂದು ಅಕ್ಟೋಬರ್ ಇಂದ ಗ್ರೌಂಡ್ ಲೆವೆಲ್ ಸರ್ವೆಗಳು ಇವೆಲ್ಲ ಮಾಡ್ತಿದ್ವಿ ಈ ಇವಾಗ ಒಂದು ನಗರದಲ್ಲಿ ನಾಲ್ಕಕ್ಕೆ ನಾಲ್ಕು ಚುನಾವಣೆ ಬಿಜೆಪಿ ಫೈಟ್ ಮಾಡ್ಬೋದು ಮೈಸೂರಲ್ಲಿ ಹನ್ನೊಂದರಲ್ಲಿ ಆಗಲ್ಲ ಇಲ್ಲ ಮೂರು ನಾಲ್ಕು ಅನ್ನೋಂತಿತ್ತು ಈ ಕವೀಶ್ ಗೌಡ್ರು ಸೇರ್ಪಡೆ ನಾಟ್ ಓನ್ಲಿ ಚಾಮರಾಜ ಚಾಮುಂಡೇಶ್ವರಿಯಲ್ಲೂ ಸಂಚಲನ ಮೂಡಿಸಿದೆ ಏನ್ ಯಾಕೆ ಹಿಂಗೆ ಆ ಮಟ್ಟಿಗಿನ ಪ್ರಭಾವ ಇದೆ ಅಂತ ಜನ ಯಾಕೆ ಅನ್ಕೊಂಡವ್ರೆ ಎಂತ ನಿಮಗೆ ನೆರವಾದ ಪ್ರಶ್ನೆ ಚಾಮುಂಡೇಶ್ವರಿ ಕ್ಷೇತ್ರ ಆಗಲಿ ಚಾಮರಾಜ ಆಗಲಿ ವರ್ಣ ಆಗಲಿ ಹುಣಸೂರಾಗಲಿ ಪಕ್ಷದ ಸಂಘಟನೆ ಕೆಲಸದಲ್ಲಿ ನಾನು ಸಂಪೂರ್ಣವಾಗಿ ಭಾಗಿ ಭಾಗವಹಿಸ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಪಕ್ಷ ಸೇರಿದ್ದೇನೆ ಚುನಾವಣೆಯನ್ನು ಬಂದಾಗ ಪಕ್ಷ ಯಾವ ಡಿಸಿಷನ್ ತಗೊಳ್ಳುತ್ತೆ ಎಲ್ಲಿ ಕೆಲಸ ಮಾಡಬೇಕು ಚುನಾವಣಾ ಮುಂಚೆ ನಾವು ಸಂಘಟನೆ ಎಲ್ಲಿ ಮಾಡಬೇಕು ಪಕ್ಷದ ತತ್ವಗಳನ್ನು ಸಿದ್ಧಾಂತಗಳನ್ನ ಮನವರಿಕೆ ಮಾಡುವಂಥ ರೀತಿಯಲ್ಲಿ ನಾವುಗಳು ಯುವಕರಾಗಿ ಎಲ್ಲಿ ಕೆಲಸ ಮಾಡಬೇಕನ್ನೋದು ಸೂಚನೆಯ ಮೇಲೆ ನಾನು ಕೆಲಸ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಶುರು ಮಾಡುವಂಥದ್ದಿದೆ ಸೊ ಇವತ್ತಿನ ದಿನದಲ್ಲಿ ಚಾಮುಂಡೇಶ್ವರಿಲಿ ನನ್ನ ಹೆಸರು ಅಭ್ಯರ್ಥಿಯಾಗಿ ಬರುವಂಥದ್ದು ಚಾಮರಾಜದಲ್ಲಿ ಒಂದು ಸರ್ತಿ ಹೆಸರು ಅಭ್ಯರ್ಥಿಯಾಗಿ ಬರುವಂಥದ್ದು ಅಥವಾ ಇನ್ನೊಂದು ಕಡೆ ಬರುವಂಥದ್ದು ಅದರ ಬಗ್ಗೆ ನನಗೆ ಒಂದು ನಾವು ಮಾಡಿಲ್ಲ ಪಕ್ಷ ಏನು ಹೇಳುತ್ತೆ ಆ ದಿಸಲಿ ಕೆಲಸ ಮಾಡ್ತೀರೋ ತಮ್ಮ ಅಭಿಪ್ರಾಯ ಖಂಡಿತವಾಗಿ ಮತ್ತೊಂದು ವಿಚಾರ ನಾನು ಆಗಲೇ ಹೇಳಿದೆ ಎಷ್ಟೇ ಲೆಕ್ಕ ಹಾಕಿದ್ರು ಕೂಡಿದ್ರು ಕೇಳಿದ್ರು ಮೂರು ನಾಲ್ಕು ದಾಟ್ತಿರ್ಲಿಲ್ಲ ಕವೀಶ್ ಅವರ ಪ್ರಭಾವ ಈಗಾಗ್ಲೇ ಹೇಳಿದ್ರಿ ವರುಣ ಆಗ್ಬೋದು ಚಾಮುಂಡೇಶ್ವರಿ ಆಗ್ಬೋದು ಹುಣಸೂರ್ ಆಗ್ಬೋದು ನಿಮ್ ತಂದೆಯವ್ರ ಜೊತೆಗೆ ನೀವು ಕೂಡ ಕಾಲ ಕೆಲಸ ಮಾಡುದೆಲ್ಲ ಕೂಡ ಗ್ರೌಂಡ್ ಅಲ್ಲಿ ಚರ್ಚೆ ಆಗ್ತಾ ಇದೆ ಏ ಕವೀಶ್ ಗೌಡ್ರು ಬಂದ್ರಪ್ಪ ಓಕೆ ನಮ್ಗೆ ಬಲ ಬಂತು ಅಂತಲೂ ಕೂಡ ಚರ್ಚೆ ಇದೆ ಪಾರ್ಟಿನಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರ ಜನ ಬಿಜೆಪಿ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಸ್ಥಾನಗಳನ್ನ ಗಳಿಸಬಹುದು ಮೈಸೂರಲ್ಲೂ ಆಸೆ ಇರುತ್ತೆ ಮಾಡ್ಬೇಕು ನಾವು ಯುವಕರು ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೆ ಅದ್ರಲ್ಲಿ ಹನ್ನೊಂದು ಕ್ಷೇತ್ರದಲ್ಲೂ ಗೆಲುವಾಗೋ ಅನ್ನೋ ಭರವಸೆ ನನಗಿದೆ ಯಾಕಂದ್ರೆ ಯೋಜನೆಗಳು ಆಗಿದೆ ಪ್ರಧಾನ ಮಂತ್ರಿಗಳ ಕಲ್ಪನೆ ಏನ್ ಅಮೃತ್ ಕಾಲದಲ್ಲಿ ಕೆಲವು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕಂತಿದಾರೆ ಆ ಯೋಜನೆಗಳು ಆದ ದಿಕ್ಕಿನಲ್ಲಿದೆ ಅಭಿವೃದ್ಧಿ ಪರ ಯೋಜನೆಗಳಿದ್ದಾಗ ಜನ ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವರಲ್ಲಿ ಇದೆ ಅದನ್ನು ಮನವರಿಕೆ ಮಾಡೋ ಜವಾಬ್ದಾರಿ ನಾವು ತಗೋತೀವಿ ಸೊ ಹನ್ನೊಂದರಲ್ಲಿ ಹನ್ನೊಂದು ಗೆಲ್ಲಬೇಕು ಗೆಲ್ಲಿಸ್ಬೇಕು ಅನ್ನೋ ಜವಾಬ್ದಾರಿಗಳನ್ನು ನಾವೆಲ್ಲರೂ ತಗೋಬೇಕು ಎಸ್ ಓಕೆ ಫೈನ್ಲಿ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಎಷ್ಟು ಗೆಲ್ತೀರಿ ಮುಂದಿನ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷ ಆದಂತ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ ನೂರೈವತ್ತಾದರೂ ಐವತ್ತಾದರೂ ಗೆಲ್ಲೇಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೊರಟಿದೀವಿ ಅನ್ನೋ ನಂಬಿಕೆ ನನಗೂ ಇದೆ ಕವೀಶ್ ಅವ್ರಿಗೆ ಇನ್ನೂ ನೂರಾರು ಪ್ರಶ್ನೆಗಳನ್ನ ಕೇಳೋದಿದೆ ಸಂದರ್ಶನಕ್ಕೆ ಸ್ಟುಡಿಯೋ ಕರಿತೀನಿ ಮತ್ತಷ್ಟು ಮಾತಾಡ್ತೀನಿ ಬಿಕಾಸ್ ಆಫ್ ಕಾರ್ಯಕರ್ತರು ನೂರಾರು ಜನ ಮೈಸೂರಿನಿಂದ ಬಂದಿದ್ದಾರೆ ಸಾವಿರಾರು ಜನ ಇಲ್ಲಿ ಅವ್ರ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕವೀಶ್ ಗೌಡ್ರು ಸೇರ್ಪಡೆ ಬಿಜೆಪಿಗೆ ಬಲ ಕಮಲ ಪಕ್ಷಕ್ಕೆ ಬಲ ಅನ್ನೋದು ನಾಯಕರ ಲೆಕ್ಕಾಚಾರ ಆದ್ರೆ ಎಷ್ಟು ಮಟ್ಟಿಗೆ ಫಲಪ್ರದ ಆಗತ್ತೆ ಏನ್ ಕತೆ ಅದನ್ನ ಯಾವ ರೀತಿ ಒಂದ್ ಮಾತು ಹೇಳ್ತಾ ಇದ್ರು ಗೋಪಾಲಯ್ಯನವರು ಕೂಡ ಬಿಜೆಪಿ ಸೇರ್ಪಡೆಯಾಗಿ ಕೆಲಸ ಮಾಡಿದ ಸಾಕು ಪಾರ್ಟಿ ಏನ್ ಕೊಡ್ಬೇಕು ಕೊಡುತ್ತೆ ಪ್ರತಿಫಲ ಸಿಕ್ಕೇ ಸಿಗತ್ತೆ ಅಂತ ಸೊ ಯಂಗ್ಸ್ಟರ್ಗಳು ಇವತ್ತು ಬಹಳ ಜನ ಸೇರಿದ್ರು ಕವಿಶ್ ಗೌಡ್ರು ಸೇರಿದ್ರು ಸೋಮಶೇಖರ್ ಸೇರಿದ್ರು ಹುಣಸೂರಿಂದ ಹಾಗೆ ಅರ್ಕಲ್ಗೂಡಿಂದ ದಿವಾಕರ್ ಗೌಡ ಸೇರಿದ್ರು ಹೀಗೆ ಯುವ ಸಮೂಹ ಬಿಜೆಪಿ ಸೇರ್ಪಡೆ ಆಗಿದೆ ಮತ್ತವಾಗಿ ಪರಿವರ್ತನೆ ಜೊತೆಗೆ ಅವರ ಭವಿಷ್ಯ ನಿರ್ಧಾರ ಏನ್ ಲೆಕ್ಕಾಚಾರ ಅಂತ ಕಾದ್ ನೋಡಬೇಕು ಏನೇ ಒಳ್ಳೇದಾಗ್ಲಿ ರಾಜಕಾರಣಕ್ಕೆ ಯಾರು ಬಂದ್ರೇನು ಒಳ್ಳೆಯವರು ಒಳ್ಳೇದಾರೆ ಸಾಕು ಅನ್ನೋದು ನನ್ನ ಅಭಿಪ್ರಾಯ ಕೂಡ ಹೌದು ಥ್ಯಾಂಕ್ ಯು ಸೊ ಮಚ್ ಮತ್ತಷ್ಟು ಜನರು ಕೂಡ ಮಾತಾಡ್ಸಿನಿ ನಿಮ್ಮ ಪ್ರಕಾರ ಇವ್ರು ಹೇಳಿದ್ರು ಈಗ ಕವೀಶ್ ಅವರು ಹನ್ನೊಂದ್ರಲ್ಲಿ ಕೂಡ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಇದೆ ಅಂತ ಸೊ ಹಾಗಾಗಿ ಏನಾಗುತ್ತೆ ಅನ್ನೋದು ಇವ್ ಇವ್ರು ಹೇಳ್ತಿದ್ದಾರೆ ವಿಶ್ವಾಸ ಬಟ್ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಇದು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ